ಹೆಂಗಸರಿಗೆ ಎಲ್ಲ ಕಾಲದಲ್ಲೂ ಚಳಿಗಾಲ ಮಳೆಗಾಲ ಬೇಸಿಗೆಗಾಲ ಎಲ್ಲ ಕಾಲದಲ್ಲೂ ನಮ್ಮ ಒಂದು ಸ್ಕಿನ್ ಟೈಟಾಗಿ ಯಂಗಾಗಿ ಸೂಪರಾಗಿ ಹೊಳಿತಾನೇ ಇರಬೇಕು ಅನ್ನೋ ಆಸೆ ಇರುತ್ತೆ ಎಲ್ಲರಿಗೂ. ಸೊ ಅಂಥವ್ರಿಗೆ ಒಂದು ಸೂಪರಾಗಿರುವಂಥ ಮನೆ ಮದ್ದನ್ನು ಮ್ಯಾಜಿಕ್ ತೊಗೊಂಡು ಬಂದೀನಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಅನಿಸಿದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿರಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಆಮೇಲೆ ನಿಮ್ಮ ಅನಿಸಿಕೆನ ಹೇಳೋದನ್ನು ಮರೀಲಿಕ್ಕೆ ಹೋಗಬೇಡ್ರಿ. ಸೊ ನಮ್ಮ ಒಂದು ಸ್ಕಿನ್ ಟೈಟ್ ಆಗಿರಬೇಕು, ಯಂಗ್ ಆಗಿರಬೇಕು, ನಮ್ಮ ಮುಖದಲ್ಲಿ ಯಾವ ಕಲೆ ಇರಬಾರ್ದು, ಬ್ಲ್ಯಾಮಿಷಸ್ ಇರಬಾರ್ದು, ಆಮೇಲೆ ಮೌತ್ ಅರೌಂಡಾಗಿ ಬ್ಲ್ಯಾಕ್ ಆಗಿರಬಾರ್ದು, ಆಮೇಲೆ ಪಿಂಪಲ್ಸ್ ಇರಬಾರ್ದು, ಅದು ಇದು ಏನೇನೋ ಕನಸುಗಳನ್ನ ಕಟ್ಕೊಂಡಿರ್ತೀವಿ. ಸೊ ಈ ಥರ ಎಲ್ಲ ಪಿಂಪಲ್ಸ್ ಆಯ್ತಂತಂದ್ರೆ ನಮಗೆ ಯಾವ ಮೇಕಪ್ ಮಾಡ್ಕೊಳ್ಳೋಕ್ಕೂ ಸಹಿತ ಇಷ್ಟ ಆಗೋಂಗಿಲ್ಲ. ಆಮೇಲೆ ಸೆಲೆಬ್ರಿಟಿ ಯಾಕೆ ಆ ಥರ ಕಾಣಿಸ್ತಾರೆ, ಸೆಲೆಬ್ರಿಟಿ ಯಾಕೆ ಯಾವಾಗ್ಲೂ ಗ್ಲೋಯಿಂಗ್ ಆಗಿರ್ತಾರೆ, ಹೈಡ್ರೇಟ್ ಆಗಿರುತ್ತೆ ಅವ್ರ ಸ್ಕಿನ್ ಅಂತ ಯೋಚನೆ ಮಾಡ್ತಿರ್ತೀವಿ ನಾವು. ಸೊ ಅಂಥವ್ರಿಗೆಲ್ಲ ಇದೊಂದು ಸೂಪರ್ ಆಗಿರುವಂಥ ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು ಈ ಒಂದು ಮನೆ ಮದ್ದು. ನಾವು ಎಲ್ಲ ಕಾಲದಲ್ಲೂ ಇದನ್ನು ಅಪ್ಲೈ ಮಾಡ್ಬೋದು, ಆಮೇಲೆ ಎಲ್ಲ ಕಾಲದಲ್ಲೂ ನಾವು ಇದನ್ನು ಯೂಸ್ ಮಾಡ್ಬೋದು, ಸಖತ್ತಾಗಿರುತ್ತೆ. ಆಮೇಲೆ ನಾವು ಎಷ್ಟೋ ದುಡ್ಡು ಖರ್ಚು ಮಾಡಿ ಅದನ್ನು ಆ ಟ್ರೀಟ್ಮೆಂಟ್ ಈ ಟ್ರೀಟ್ಮೆಂಟ್ ಅಂತ ಎಲ್ಲ ಯೂಸ್ ಮಾಡ್ತೀವಿ. ಸೊ ಅಂಥವ್ರಿಗೆಲ್ಲ ನಾವು ಇಲ್ಲಪ್ಪ ನಮಗೆಲ್ಲ ದುಡ್ಡು ಖರ್ಚು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಯೋಚನೆ ಮಾಡೋರಿದ್ದರೆ ಈ ಒಂದು ಮ್ಯಾಜಿಕ್ನ ಯೂಸ್ ಮಾಡ್ಬೋದು. ನಾವಿವಾಗ ಪಾರ್ಲರಿಗೆ ಹೋಗಿ ಎಷ್ಟೋ ದುಡ್ಡು ಕೊಟ್ಟು ಬೇರೆ ಬೇರೆ ಟ್ರೀಟ್ಮೆಂಟ್ ತೊಗೋತೀವಿ, ಇಂಜೆಕ್ಷನ್ ಮಾಡಿಸ್ಕೋತೀವಿ, ಬಯೋಟಿಕ್ ಸರ್ಜರಿ ಅದು ಇದು ಅಂಥೇಳಿ ತುಂಬ ಅಂದರೆ ಭಾಳಷ್ಟು ದುಡ್ಡನ್ನು ವೇಸ್ಟ್ ಮಾಡಿಬಿಟ್ಟಿರ್ತೀವಿ. ಆಮೇಲೆ ಈ ಸೆಲೆಬ್ರಿಟೀಸ್ ಎಲ್ಲ ಈ ಥರ ಎಲ್ಲ ಮಾಡಿಸ್ಕೊಳ್ತಾರೆ, ಆಮೇಲೆ ಅವರ ಡಯಟ್ ಕೂಡ ಫಾಲೋ ಮಾಡ್ತಾರೆ, ಆಮೇಲೆ ಜೊತೆಗೆ ಎಕ್ಸಸೈಸ್ ಕೂಡ ಅವರು ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ಅವ್ರದ್ದು ಒಂದು ಸ್ಕಿನ್ನು ಭಾಳ ಹೊಳೆಯೋ ಥರ ಚಂದಾಗಿ ಕಾಣಿಸ್ತಿರುತ್ತೆ. ಸೊ ಆಮೇಲೆ ಎಲ್ಲ ಒಂದು ಪಾರ್ಲರ್ ಅಲ್ಲಿ ಸಿಗುವಂಥ ಕಾಸ್ಮೆಟಿಕ್ಸ್ ಆಗಲಿ ಆಮೇಲೆ ಪ್ರತಿಯೊಂದೂ ಅವರು ಭಾಳ ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ಅವ್ರ ಒಂದು ಸ್ಕಿನ್ ಯಂಗಾಗಿ ಯೂತ್ಫುಲ್ಲಾಗಿ ಎವರ್ಗ್ರೀನ್ ಆಗಿ ಅಂದರೆ ಎಲ್ಲ ಕಾಲದಲ್ಲೂ ಸೂಪರಾಗಿ ಕಾಣಿಸ್ತಾ ಇರುತ್ತೆ. ಸೊ ನಾವು ಎಲ್ಲ ದುಡ್ಡು ಖರ್ಚು ಮಾಡೋಕ್ಕೆ ಆಗೋದಿಲ್ಲ. ಸೊ ಅಂಥವರೆಲ್ಲ ನಾವಿಲ್ಲಿ ಸೂಪರಾಗಿರೋಂಥ ಒಂದು ಮ್ಯಾಜಿಕ್ ಮನೆ ಮದ್ದು ಇದು. ನಾ ಇದನ್ನು ಮಾತ್ರ ಹೇಳ್ತೀನಿ ನಿಮಗೆ, ಎಕ್ಸಸೈಸು ಮಾಡಿರಿ, ಆಮೇಲೆ ಸ್ವಲ್ಪ ಡಯಟ್ ಮಾಡಿರೋದ್ರ ಜೊತೆಗೆ ನಿಮ್ಮ ಸ್ಕಿನ್ನು ಕೂಡ ಸೆಲೆಬ್ರಿಟಿಗಿಂತ ಅಪ್ಪಟ ಅಂದರೆ ಸೆಲೆಬ್ರಿಟಿಗಿಂತ 10 ಪಟ್ಟು ಜಾಸ್ತಿ ಇರ್ಬೋದು. ನಾವು ಅಂಥವ್ರಿಗೆ ಒಂದು ಸೂಪರಾಗಿರುವಂಥ ಒಂದು ಸಿರಮ್ ತೊಗೊಂಡು ಬಂದೀನಿ. ಜಾಸ್ತಿ ಏನು ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ. ನಿಮ್ಮ ಮುಖದಲ್ಲಿ ಆಗುವಂಥ ಪಿಂಪಲ್ಸು, ಬ್ಲ್ಯಾಮಿಷಸ್ಸು, ಆಮೇಲೆ ಟ್ಯಾನಿಂಗ್ ಎಲ್ಲ ಕೂಡ ಇಲ್ಲಿ ಮಾಯ ಆಗುವಂಥ ಒಂದು ಸೂಪರಾಗಿರುವಂಥ ಸಿರಮ್ ರೀ ಇದು. ಸೊ ಯಾವ ಥರ ಇದನ್ನೆಲ್ಲ ನಾನು ಮಾಡ್ತೀನಿ ಅಂಥೇಳಿ ಫಟಾಫಟ್ ಅಂತ ನೋಡ್ಕೊಂಡು ಬಂದ್ಬಿಡೋನು, ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ. ನಿಮಗೆ ಈ ಒಂದು ಸಿರಮ್ ಭಾಳ ಇಷ್ಟ ಆಗುತ್ತೆ, ಎಲ್ಲ ಕಾಲದಲ್ಲೂ ನೀವು ಇದನ್ನು ಅಪ್ಲೈ ಮಾಡ್ಬೋದು. ನಿಮ್ಮ ಡೇ ಬೈ ಡೇ ನಿಮ್ಮ ಸ್ಕಿನ್ನ ನೀವು ನೋಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಒಂದು ಆಶ್ಚರ್ಯ ಆಗುತ್ತೆ, ಅಷ್ಟೊಂದು ಒಳ್ಳೆ ಆಗಿರುವಂಥ ಒಂದು ಈ ಸಿರಮ್. ನೀವು ಬ್ಯೂಟಿ ಪ್ರಾಡಕ್ಟ್ನ ಖರೀದಿ ಮಾಡೋಕ್ಕೆ ಹೋದಾಗ ಈ ಥರ ಒಂದು ಯೆಲ್ಲೋ ಕಲರಿಂದ ಈ ಥರ ಬರೆದಿರ್ತಾರೆ, ಇಲ್ಲಪ್ಪ ವೈಟ್ ಟರ್ಮರಿಕ್ ಅಂತ ಬರ್ದಿಲ್ಲ ಅಂದ್ರೂ ಕರ್ಕ್ಯೂಮಿನ್ ಅಂತ ಆದರೂ ಬರದೇ ಬರೆದಿರ್ತಾರೆ. ನೀವು ಒಂದ್ಸಲ ಲಕ್ಷ್ಯ ಕೊಟ್ಟು ನೋಡಿರಿ, ನಿಮ್ಮ ಎಲ್ಲ ಕಾಸ್ಟ್ಯೂಮಿಕ್ಸ್ ಒಳಗೆ ಅಂದರೆ ಇವು ಬ್ಯೂಟಿ ಪ್ರಾಡಕ್ಟ್ ಏನಿರ್ತಲ್ಲ ಅದ್ರ ಮೇಲೆ ಈ ಥರ ಬರದೇ ಬರೆದಿರ್ತಾರೆ. ಸೊ ನಡೀರಿ, ಯಾವ ಥರ ಮಾಡೋಣ ಅಂತ ನೋಡ್ಕೊಂಬಂದ್ಬಿಡೋಣ ಫಟಾಫಟ್ ಅಂತೇಳಿ. ಆ ಎಲ್ಲ ಕಾಸ್ಮೆಟಿಕ್ಗಿಂತನೂ ಇದೊಂದು ಸೂಪರ್ ಆಗಿರುವಂಥ ಮ್ಯಾಜಿಕ್ ಅಂತ ಹೇಳ್ಬೋದು. ಅದಕ್ಕೆ ನಾವು ದುಡ್ಡು ಜಾಸ್ತಿ ಖರ್ಚು ಮಾಡ್ತೀವಿ, ನೀವು ಇಲ್ಲಿ ದುಡ್ಡು ಜಾಸ್ತಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ವೈಲ್ಡ್ ಟರ್ಮರಿಕ್ ತೊಗೊಳ್ತೀನಿ, ನಿಮ್ಮದು ಯಾವ ಬ್ರ್ಯಾಂಡ್ ಬೇಕಾದರೂ ತೊಗೋಬೋದು, ನಿಮಗೆ ಯಾವ್ದು ಬೇಕಂತ ತೊಗೋಬೋದು. ಬಟ್ ಇಲ್ಲಿ ವೈಲ್ಡ್ ಟರ್ಮರಿಕ್ನ ಯೂಸ್ ಮಾಡಿರಿ, ಜಂಗ್ಲಿ ಅಂತ ಹೇಳ್ತಾರಲ್ಲ ಆಮೇಲೆ ಮನೆಯೊಳಗಿರೋದು ಅದೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡ್ರಿ. ಇದೊಂದು ರಿಕ್ವೆಸ್ಟ್ ನಿಮಗೆ, ಯಾಕಂದರೆ ಈ ಒಂದು ಅರಿಶಿನನ ನಮ್ಮ ಸ್ಕಿನ್ಗೆ ಅಂತಲೇ ಮಾಡಿರ್ತಾರೆ. ಸೊ ಇದನ್ನು ಯೂಸ್ ಮಾಡ್ಕೋರಿ, ನಿಮ್ಮ ಸ್ಕಿನ್ನ ಹೆಲ್ದಿಯಾಗಿ ಗ್ಲೋಯಿಂಗ್ ಆಗಿ ಪಳ ಪಳ ಹೊಳೆಯೋ ಥರ ಇಟ್ಕೋಬೋದು. ನಾನಿಲ್ಲಿ 1 ಸ್ಪೂನ್ ಅಂದರೆ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಇಲ್ಲಿ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಸ್ಪೂನು ವೈಲ್ಡ್ ಟರ್ಮರಿಕ್ ಅಂದರೆ ಕಸ್ತೂರಿ ಹಲ್ದಿ ತೊಗೊಂಡೀನಿ, ನಿಮಗೆ ನೋಡಿಕೊಂಡು ನೀವು ಹಾಕ್ಕೊಳ್ರಿ. ನಾ ಇಲ್ಲ ಜೊತೆಗೆ 2 ಇ ವಿಟಮಿನ್ ಟ್ಯಾಬ್ಲೆಟ್ಸ್ ಕೂಡ ತೊಗೊಳ್ತೀನಿ. ಈ ಒಂದು ಇ ವಿಟಮಿನ್ ಟ್ಯಾಬ್ಲೆಟ್ಸು ಭಾಳ ನಮಗೆ ಸ್ಕಿನ್ಗೆ ಆಮೇಲೆ ಹೇರ್ಸ್ಗೂ ಕೂಡ ಭಾಳ ಒಂದು ಒಳ್ಳೆ ಒಂದು ಪ್ರಾಡಕ್ಟ್ ಆಗಿದ್ದಾರೆ ಇದು. ಇದರ ಬಗ್ಗೆ ನೀವು ಹೋಗಿ ನಿಮ್ಮ ಗೂಗಲ್ನಲ್ಲಿ ನೋಡಬಹುದು. ನಾ ಜಾಸ್ತಿ ಲಾಂಗ್ ಮಾಡಿದರೆ ನಿಮಗೆಲ್ಲ ಇಷ್ಟ ಆಗೋಂಗಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿಗೆ ಅದನ್ನು ಸ್ಟಾಪ್ ಮಾಡ್ಲಿಕ್ಕತ್ತೀನಿ. ನಾ ಇಲ್ಲಿ ಎರಡೂ ಕೂಡ ಟ್ಯಾಬ್ಲೆಟ್ಸ್ನ ಇದಕ್ಕೆ ಹಾಕ್ಕೊಳ್ಳಿಕ್ಕತ್ತೀನಿ.
ನೆಕ್ಸ್ಟ್ ನಾವಿಲ್ಲಿ ಬಂದು ಆಲೋವೆರಾ, ಆಲೋವೆರಾ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸೊ ನಾನು ಇಲ್ಲಿ ಪತಂಜಲಿ ಆಲೋವೆರಾ ತೊಗೊಳಿಕತ್ತೀನಿ. ನಿಮಗೆ ಯಾವುದು ನಿಮ್ಮ ಹತ್ರ ಅದ ನೀವು ಅದನ್ನು ಇಲ್ಲಿ ಯೂಸ್ ಮಾಡಬಹುದು. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಕಸ್ತೂರಿ, ಹಲ್ದಿ ಮತ್ತು ಈ ವೈಟಮಿನ್ ಟ್ಯಾಬ್ಲೆಟ್ಸ್ ನಾವಿಲ್ಲಿ ಯೂಸ್ ಮಾಡ್ಲಿಕ್ಕತ್ತೀವಿ. ಸೊ ನಾನಿಲ್ಲಿ ರೋಸ್ ವಾಟರ್ ಅಂದರೆ ಗುಲಾಬಿ ನೀರು, ಎಲ್ಲರೂ ಕೇಳಲಿಕ್ಕತ್ತಿದ್ರಿ, ನಾವು ಒಂದು ವಿಡಿಯೋ ಹಾಕಿದ್ದೆ ಅದರೊಳಗೆ, ಅಕ್ಕ ಗುಲಾಬಿ ನೀರು ಅಂದರೆ ಏನು, ರೋಸ್ ವಾಟರ್ ಅಂದರೆ ಏನು, ಅದನ್ನು ಏನಂತ ಕೇಳಿದರೆ ಅಂಗಡಿಯೊಳಗೆ ಕೊಡ್ತಾರೆ ಅಂತ ಕೇಳಿಕತ್ತಿದ್ರಿ. ಸೊ ರೋಸ್ ವಾಟರ್ ಅಂದರೆ ನಾವು ಇವಾಗ ಗುಲಾಬಿ ಪಕಳೆ ಅಂತ ಹೇಳ್ತೀವಿ ರೀ, ಪೆಟಲ್ಸ್, ಅವನ್ನ ನಾವು ಬಿಸಿ ನೀರಲ್ಲಿ ಹಾಕಿ ಅದನ್ನು ಒಂದಿಷ್ಟು ಹೊತ್ತು ಬಿಟ್ರಪ್ಪ ಅಂತಂತಂದ್ರೆ ಅದ್ರದ್ದು ನೀರು ಬರುತ್ತೆ, ಅದೇ ರೋಸ್ ವಾಟರ್, ಅದು ರಿಯಲ್ ರೋಸ್ ವಾಟರ್ ರೀ ಅದು. ಈಗ ನೀವು ಹೊರಗಡೆ ಎಲ್ಲ ತೊಗೊಂಡು ಸ್ವಲ್ಪ ಅದರ ಪ್ರಿಸರ್ವೇಟಿವ್ ಇರುತ್ತೆ, ಅದ್ರೊಳಗೆ ಕೆಡಬಾರ್ದಂತ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಸೊ ನಿಮ್ಮ ಇಷ್ಟ, ನೀವು ಅದನ್ನು ಬೇಕಾದರೂ ಹಾಕ್ಕೋಬೋದು. ಇದನ್ನು ನಾ ಹೇಳಿದೆಲ್ಲ ಈ ಥರ ಪ್ರಿಪೇರ್ ಮಾಡಿದರೆ ಕುದಿಸ್ಬೇಕ್ರಿ, ಅದನ್ನು ಬಿಸಿ ಬಿಸಿ ನೀರೊಳಗೆ ಅದನ್ನು ಹಾಕಿ ನೀವು ಇಟ್ಬಿಟ್ರಿ. ಕುದಿಯೋ ನೀರೊಳಗೆ ನೀವು ಒಂದು ರೋಸ್ ಪೆಟಲ್ಸ್ನ ಹಾಕಿ ಒಂದು 2-3 ತಾಸು ಬಿಟ್ರಪ್ಪ ಅಂತಂತಂದ್ರೆ ಅದು ತಾನಾಗಿ ಎಲ್ಲ ರೋಸದ್ದು ಒಂದು ನೀರು ಬಿಟ್ಬಿಡುತ್ತೆ. ಅಂದರೆ ಗುಲಾಬಿ ನೀರು, ರೋಸ್ ವಾಟರ್ ಅಕ್ಕ ಹೆಂಗೆ ಮಾಡೋದು ಅಂತೆಲ್ಲ ಕೇಳಿಕತ್ತಿದ್ರೆ, ಸೊ ಹಾಗಾಗಿ ನಾನಿಲ್ಲಿ ಎಕ್ಸ್ಪ್ಲೇನ್ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಆಮೇಲೆ ಇವಾಗ ನಾನು ಇದನ್ನು ನಾನು ನಿಮಗೆ ಇದು ಸ್ವಲ್ಪ ಕ್ರೀಮ್ ಥರ ಬೇಕಂದ್ರೆ ನಾನು ಇಲ್ಲಿ ಮಾಡ್ಲಿಕ್ಕತ್ತೀನಲ್ಲ ಈ ಥರ ಕ್ರೀಮ್ ಥರ ಮಾಡಿಕೊಡ್ರಿ. ಇಲ್ಲಪ್ಪ ಅಂತಂದರೆ ಇದಕ್ಕೆ ನೀವು ಇನ್ನೂ ಸ್ವಲ್ಪ 1-2 ಸ್ಪೂನು ಜಾಸ್ತಿ ರೋಸ್ ವಾಟರ್ನ ಆ್ಯಡ್ ಮಾಡ್ಕೋಬೋದು. ನಾ ಅದನ್ನು 2 ನಿಮಗೆ ಬಾಟಲ್ ತೋರಿಸಿದೆ, 2 ರೋಸ್ ವಾಟರೇ ಅದು. ನಾ ಒಂದು ಮನೆಯಲ್ಲಿ ತಯಾರು ಮಾಡಿದ್ದು, ಒಂದು ಹೊರಗಡೆಯಿಂದ ತೊಗೊಂಡು ಬಂದಿದ್ದು. ಸೊ ಮನೆಯಲ್ಲಿ ನನ್ನ ಕಡೆ ಇರಲಿಲ್ಲ, ಸೊ ಹಾಗಾಗಿ ನಾನು ಹೊರಗಡೆಯಿಂದ ತೊಗೊಂಡು ಬಂದಿದ್ದೆ. ಸೊ 2 ತೋರಿಸಿ ನಿಮಗೆ, 2 ನೀವು ಹಾಕ್ಕೊಳ್ಬೋದು. ಆದರೆ ಒರಿಜಿನಲ್ ಆಗಿರೋಂಥ ರೋಸ್ ವಾಟರ್ ಹಾಕಿದರೆ ಇನ್ನೂ ಚಲೋ ಇರುತ್ತೆ. ನಾನಿಲ್ಲಿ ಈ ಥರ ಒಂದು ಕ್ರೀಮಿ ಟೆಕ್ಸ್ಚರ್ ಮಾಡಿದ್ದೀನಿ ಇದನ್ನು. ಈ ಥರ ನಿಮಗೆ ಕ್ರೀಮಿ ಟೆಕ್ಸ್ಚರ್ ಬೇಕಪ್ಪ ಅಂತಂತಂದರೆ ಈ ಥರ ಇಷ್ಟೇ ಇಟ್ಕೊಳ್ರಿ. ಇಲ್ಲ ನಮಗೆ ಒಂದು ಸಿರಮ್ ಥರ ಬೇಕಂದರೆ ಇನ್ನೊಂದು 2-3 ಸ್ಪೂನು ನೀವಿಲ್ಲಿ ರೋಸ್ ವಾಟರ್ನ ಆ್ಯಡ್ ಮಾಡ್ಕೊಳ್ರಿ. ನಾನಿಲ್ಲಿ ನಿಮಗೆ ಕೈಗೆ ಅಪ್ಲೈ ಮಾಡಿ ತೋರಿಸ್ಲಿಕ್ಕತ್ತೀನಿ. ಈ ಥರ ನೀವು ನೈಟ್ ಮಲ್ಕೊಳ್ಳುವಾಗ, ನೈಟ್ ಕ್ರೀಮ್ ಒಂದು ವೇಳೆ ನೀವು ಯೂಸ್ ಮಾಡಿದರೆ ಅದ್ರ ಮೇಲೆ ಇದನ್ನು ಸಿರಮ್ ಆಗಿ ನೀವು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಇಲ್ಲ ನಾವು ಇದನ್ನೇ ಕ್ರೀಮಾಗಿ ಯೂಸ್ ಮಾಡ್ತೀವಿ ನೈಟ್ ಕ್ರೀಮಾಗಿ ಅಂದರೆ, ಇದನ್ನು ಕ್ರೀಮಾಗಿ ಯೂಸ್ ಮಾಡಿಕೊಂಡು ನಿಮ್ಮ ಹತ್ರ ಇರೋವಂಥದ್ದನ್ನು ಸಿರಮಾಗಿ ನೀವು ಮೇಲೆ ಅಪ್ಲೈ ಮಾಡಬಹುದು. ನೋಡ್ರಿ ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ಲಿಕ್ಕತ್ತದ ನಿಮಗೆ, ಇದರೊಳಗೆ ನಿಮಗೆ ಡಿಫ್ರೆನ್ಸ್ ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ ನನಗೆ ಆಶ್ಚರ್ಯ ಆಗ್ಲಿಕ್ಕತ್ತದ. ಸೊ ನಾ ಎಲ್ಲ ಯೂಸ್ ಮಾಡಿ ಅದು ನನಗೆ ಒಂದು ಒಳ್ಳೆ ರಿಸಲ್ಟ್ ಬಂದಮೇಲೆ ನಾನು ನಿಮಗೆ ತೋರಿಸ್ತಿರ್ತೀನಿ. ಇಲ್ಲೇ ನಮ್ಮ ಸಬ್ಸ್ಕ್ರೈಬ್ ಹೇಳ್ತಿರ್ತಾರೆ, ಅಕ್ಕ ನಿಮ್ಮ ಎಲ್ಲ ಒಂದು ವಿಡಿಯೋಸ್ ಭಾಳ ಎಫೆಕ್ಟಿವ್ ಆಗಿದೆ, ತುಂಬ ಥ್ಯಾಂಕ್ಸ್ ರೀ ಅವ್ರಿಗೆಲ್ಲರಿಗೂ, ಭಾಳ ಭಾಳ ಥ್ಯಾಂಕ್ಸ್. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ಥರ ನಾ ಇನ್ನೂ ಭಾಳ ಚಂದ ಚಂದಿರೋ, ಭಾಳ ಚಲೋ ಚಲೋ ಆಗಿರುವಂಥ, ಭಾಳ ಅಫೋರ್ಡೇಬಲ್ ಆಗಿರುವಂಥ, ದುಡ್ಡು ಜಾಸ್ತಿ ಖರ್ಚು ಆಗದೇ ಇರುವಂಥ ಒಂದಿಷ್ಟು ವಿಡಿಯೋಸ್ನ ನಿಮಗಾಗಿ ತರ್ತಿರ್ತೀನಿ. ಮರೀಲಿಕ್ಕೆ ಹೋಗಬೇಡ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು. ಸೊ ಅವರು ಈ ಥರ ಎಲ್ಲನೂ ಯೂಸ್ ಮಾಡಿಕೊಂಡು ತಮ್ಮ ಒಂದು ಸ್ಕಿನ್ನನ್ನು ಟೈಟಾಗಿ, ಯಂಗಾಗಿ, ಬ್ರೈಟನ್ನಾಗಿ, ಗ್ಲೋಯಿಂಗಾಗಿ ಇಟ್ಕೊಳ್ರಿ ಎಲ್ಲ ಒಂದು ಕಾಲದೊಳಗೆ. ಇದನ್ನು ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಈ ಥರ ಇದನ್ನು ನೀವು ನೈಟ್ ಯೂಸ್ ಮಾಡ್ಬೋದು. ಇದನ್ನು ಜಸ್ಟ್ ನೀವು ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಎದ್ದು ವಾಟ್ರಿಂದ ಅಂದರೆ ನಾರ್ಮಲ್ ವಾಟ್ರಿಂದ ನೀವು ಯೂಸ್ ಮಾಡ್ಬೋದು. ನಾನು ಹೇಳಿದೆಲ್ಲ ನಿಮಗೆ ಕ್ರೀಮ್ ಯೂಸ್ ಮಾಡೋದಿದ್ರೆ ಇದನ್ನು ಸಿರಮ್ ಥರ ಮಾಡ್ಕೊಳ್ರಿ. ಇಲ್ಲ ನೀವು ಸಿರಮನ್ನು ನಮ್ಮ ಹತ್ರ ಅದ ಅನ್ನೋರಿದ್ರೆ ಇದನ್ನು ಕ್ರೀಮ್ ಥರ ನೀವು ಯೂಸ್ ಮಾಡ್ಕೊಳ್ಬಹುದು. ಅಷ್ಟೊಂದು ಒಳ್ಳೇದಾಗಿದೆ ಇವಾಗ ನಾನು ಹೇಳಿಕತ್ತಿದ್ದಾನಲ್ಲ. ಸೊ ಇಲ್ಲಿ ಡಿಫ್ರೆನ್ಸ್ ನೋಡ್ಬೋದು, ಈ ಡಿಫ್ರೆನ್ಸ್ ನಿಮಗೆ ಕಾಣ್ಲಿಕ್ಕತ್ತದಲ್ಲ, ಎಷ್ಟು ಚಂದ ಅನಿಸ್ಲಿಕ್ಕತ್ತದ ಹೇಳ್ರಿ ನೋಡೋಣ. ಎಷ್ಟು ಜನಕ್ಕೆ ಇದು ಇಷ್ಟ ಆಯಿತು ಕಮೆಂಟ್ ಮಾಡಿರಿ, ನಿಮಗೆ ಡಿಫ್ರೆನ್ಸ್ ಎಷ್ಟು ಚಂದ ಕಾಣ್ತದೆ. ನನಗೆ ಇಷ್ಟ ಆಯಿತು, ಭಾಳ ಚಲೋ ಅದ ರೀ ಇದು, ಯೂಸ್ ಮಾಡ್ಕೋರಿ. ಯಾಕಂದರೆ ದುಡ್ಡು ಜಾಸ್ತಿ ಇಲ್ಲ ಇದಕ್ಕೆ. ಸೊ ಹಾಗಾಗಿ ನಿಮಗೆ ಮತ್ತೆ ಹೇಳ್ತಿರ್ತೀನಿ, ಇದನ್ನು ನಾವು ಇವಾಗ ಒಂದು ಬಾಟಲ್ ಒಳಗೆ ಹಾಕಿ ಫ್ರೀಜರ್ ಒಳಗೆ ಇಟ್ಕೋಬೋದು, ಫ್ರಿಜ್ ಒಳಗೆ ಇಟ್ಕೋಬೋದು ರೀ. ಬಟ್ ಒಂದು ಕಂಡೀಷನ್, ನೀವು ಫ್ರಿಜ್ ಒಳಗೆ ಡೈರೆಕ್ಟಾಗಿ ತಕ್ಕೊಂಡು ಹಚ್ಕೊಳ್ಳಿಕ್ಕೆ ಹೋಗಬಾರ್ದು. ಸೊ ಅದನ್ನು ಸ್ವಲ್ಪ ಕೈಯಿಂದ ರಬ್ ಮಾಡಿಕೊಂಡು ಆಮೇಲೆ ಹಚ್ಕೊಳ್ರಿ. ನೀವು ಹಚ್ಕೊಳ್ಳೋದ್ರಿಂದ ನಿಮ್ಮ ಮುಖದಲ್ಲಿರುವಂಥ ಪಿಂಪಲ್ಸು, ಆ್ಯಕ್ನೆ, ಆಮೇಲೆ ರಿಂಕಲ್ಸು, ಪ್ರತಿಯೊಂದೂ ಇಷ್ಟು ಚಂದಾಗಿ ನಿಮಗೆ ಅದು ಕ್ಲಿಯರ್ ಸ್ಕಿನ್ ಕೊಡುತ್ತಂದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಅಷ್ಟೊಂದು ಸೂಪರ್ ಆಗಿರುವಂಥ ಒಂದು ಕ್ಲಿಯರ್ ಸ್ಕಿನ್ ಕೊಡುತ್ತೆ ನಿಮಗೆ, ಇದಕ್ಕೆ ನಾನು ಒಂದು ಗ್ಯಾರಂಟಿ. ಅಷ್ಟೊಂದು ಒಳ್ಳೆಯದಾಗಿರುತ್ತೆ. ಆಮೇಲೆ ಸ್ಟಾರ್ಟಿಂಗಿಗೆ ಹಚ್ಕೊಂಡಾಗ ನಿಮಗೆ ಸ್ವಲ್ಪ ಅದು ಉರ್ದಂಗೆ ಅನಿಸುತ್ತೆ, ಅಂದರೆ ಜಾಸ್ತಿ ಎಲ್ಲ ಹೆದರೋ ಅವಶ್ಯಕತೆ ಇಲ್ಲರಿ. ಜಸ್ಟ್ ನಮಗೆ ನನ್ನ ಎಕ್ಸ್ಪೀರಿಯೆನ್ಸ್ ನಿಮಗೆ ಶೇರ್ ಮಾಡ್ಕೊಳ್ಳಿಕತ್ತೀನಿ. ಅಷ್ಟೊಂದು ಏನು ಅನ್ಸಂಗಿಲ್ಲ, ಜಸ್ಟ್ ಹಚ್ಕೊಳ್ಳುವಾಗ ಅಷ್ಟೇ. ಯಾಕಂದರೆ ಅದು ನಿಮ್ಮ
ಫೇಸಲ್ಲಿ ಇರುವಂಥ ಎಲ್ಲ ಒಂದು ಡೆಡ್ ಸ್ಕಿನ್ನ ನಾಶ ಮಾಡುವಂಥ ಒಂದು ಪ್ರೊಸೆಸ್ಸಲ್ಲಿ ಇರುತ್ತೆ. ಸೊ ಹಾಗಾಗಿ ನಿಮಗೆ ಆ ಥರ ಅನಿಸುತ್ತೆ. ನಾನು ಇಲ್ಲಿ ತೋರಿಸ್ಲಿಕ್ಕತ್ತೀನಲ್ಲ ನಿಮಗೆ, ಇಷ್ಟು ಚಂದಾಗ ನೀವು ಹಚ್ಕೊಳ್ಬೋದು. ಆಮೇಲೆ ನಿಮ್ಮ ಸ್ಕಿನ್ನಲ್ಲಿ ಇರುವಂಥ ರಿಂಕಲ್ಸ್, ಆಮೇಲೆ ಏಜಿಂಗ್ ರಿಂಕಲ್ಸ್ ಅಂತ, ಏಜ್ ಆಗೋಕ್ಕಿಂತ ಮುಂಚೆನೇ ರಿಂಕಲ್ಸ್ ಎಲ್ಲ ಬರ್ತಿರ್ತಾವ್ರಿ, ಸೊ ಅಂಥವೆಲ್ಲ ಭಾಳ ಕಡಿಮೆ ಮಾಡುತ್ತಿದ್ದು. ಆಮೇಲೆ ನಿಮ್ಮ ಮೌತ್ ಅರೌಂಡ್ ಬ್ಲ್ಯಾಕ್ ಆಗಿರುತ್ತಲ್ಲ, ಅದು ಕೂಡ ಲೈಟನ್ ಹಾಕ್ಕೊತ ಬರುತ್ತೆ. ಆಮೇಲೆ ನಿಮ್ಮ ಕಾಸ್ಟ್ಯೂಮ್ ಈ ಬ್ಯೂಟಿ ಪ್ರಾಡಕ್ಟ್ ಒಳಗೆ ಇದನ್ನು ಹಾಕಿರ್ತಾರೆ. ಇದಕ್ಕಿಂತ ನೀವು ಬ್ಯೂಟಿ ಪ್ರಾಡಕ್ಟ್ ಒಳಗಿನಕ್ಕಿಂತನೂ 10 ಪಟ್ಟು ನೀವು ಇಲ್ಲಿ ಕ್ಲಿಯರ್ ಆಗಿರುವಂಥ ನಿಮ್ಮ ಸ್ಕಿನ್ನ ನೋಡ್ಬೋದು. ನಾನು ನಿಮಗೆ ಫಸ್ಟ್ ಏನು ಹೇಳ್ತೇನಪ್ಪ ಅಂತಂದ್ರೆ, ನಿಮ್ಮ ಮೊದಲೇ ದಿನಾನ ನಿಮ್ಮ ಒಂದು ಫೋಟೋನ ತೆಗೆದು ಇಟ್ಕೊಳ್ಬೋದು. ನಿಮಗೆ ದಿನದಿಂದ ದಿನಕ್ಕೆ ನಿಮ್ಮ ಸ್ಕಿನ್ ಯಾವ ಥರ ಕ್ಲಿಯರ್ ಆಗಿ ಬ್ರೈಟನ್ ಆಗಿ ಸೂಪರ್ ಆಗಿ ಹೊಳೆಯೋ ಥರ ಕಾಣಿಸ್ತಿರುತ್ತಂತ ನೀವು ನೋಡ್ಬೋದು. ನೀವು ಫೋಟೋ ತೆಗೆದು ಇಟ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತೇ ಆಗುತ್ತಾ, ಬೆಳಗ್ಗೆ ಎದ್ದು ನೀವು ಫೇಸ್ ವಾಶ್ ಮಾಡ್ಕೊಳ್ತೀರಲ್ಲ ಆವಾಗ. ಆಮೇಲೆ ಇದನ್ನು ನಾವು ಒಂದೇ ದಿನ ಹಚ್ಕೊಳ್ರಿ, ಎರಡೇ ದಿನ ಹಚ್ಕೊಳ್ರಿ ಅಂತ ಹೇಳಿಕತ್ತಿಲ್ಲ. ಸೊ ಇದನ್ನು ಡೇ ಬೈ ಡೇ ಹಚ್ಕೊತ ಹೋಗ್ರಿ, ನೀವು ಅದನ್ನು ಬಿಡೋದೇ ಇಲ್ಲ. ಅಷ್ಟೊಂದು ಅಫೋರ್ಡೆಬಲ್ ಆಗಿದ್ದಾರೆ ಇದು, ಮನೆಯೊಳಗೆ ಇರುವಂಥ ಸಾಮಗ್ರಿನ ಯೂಸ್ ಮಾಡ್ಕೊಳ್ಬೋದು. ಅಷ್ಟೊಂದು ಸೂಪರ್ ಆಗಿರುವಂಥ ಈ ಮ್ಯಾಜಿಕ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಇದು ಮ್ಯಾಜಿಕ್ ರಾಮಬಾಣ, ಸೂಪರ್ ಆಗಿರುವಂಥ, ಇದಕ್ಕೆ ಎಷ್ಟು ಹೇಳಿದ್ರು ಸಾಲದು ರೀ, ಅಷ್ಟೊಂದು ಸೂಪರ್ ಆಗಿರುತ್ತೆ. ಆಮೇಲೆ ನಿಮ್ಮ ಟ್ಯಾನಿಂಗ್ ಅಂತಲೂ ಫುಲ್ ದೂರ ಮಾಡುತ್ತೆ ಇದು, ನಿಮಗೆ ಅದು ಗೊತ್ತಾಗಿರುತ್ತೆ. ಹಲ್ದಿ ನಾವು ಎದಕ್ಕೆ ಯೂಸ್ ಮಾಡ್ತೀವಿ, ಟ್ಯಾನಿಂಗಿಗೆ ಮೇನ್ ಒಳ್ಳೆಯ ಒಂದು ಮನೆ ಮದ್ದು. ಈಗ ನಾವೆಲ್ಲಾದರೂ ಬಿದ್ದು ಬಂದರೆ, ಏನಾದರೂ ಗಾಯ ಮಾಡಿಕೊಂಡ್ರೆ, ಆಮೇಲೆ ಮ್ಯಾರೇಜ್ಗಳಲ್ಲಿ ಮೊದಲು ಹಲ್ದಿನೇ ಯೂಸ್ ಮಾಡ್ತಾರೆ. ಹಲ್ದಿ ಅಂದರೆ ಒಂದಿಷ್ಟು ಜನಕ್ಕೆ ಗೊತ್ತಿರಂಗಿಲ್ಲ ಅನ್ಸುತ್ತೆ, ಹಲ್ದಿ ಅಂದರೆ ಅರಿಶಿನಕ್ಕೆ ಅಂತ ಹೇಳ್ತಾರೆ ರೀ, ಅರಿಶಿನಕ್ಕೆ ಹಲ್ದಿ ಅಂತ ಹೇಳ್ತಾರೆ, ಕಸೂರಿ ಹಲ್ದಿ ಅಂತ ಹೇಳ್ತಾರೆ. ಈ ಥರ ಆರಾಮಾಗಿ ಈ ಥರ ನೀವು ಅಪ್ಲೈ ಮಾಡ್ಕೊಳ್ರಿ ಸಿರಮ್ ರೀತಿ. ಆದರೆ ನಾ ಸಿರಮ್ ಆಗಿನೇ ಇದ್ರೆ ಯೂಸ್ ಮಾಡ್ಕೊಂಡೀನಿ. ನಿಮ್ಮ ಮುಖದಲ್ಲಿ ಇರುವಂಥ ಎಲ್ಲ ಒಂದು ಆ್ಯಕ್ನೆ ಸ್ಕಾರ್ಸು, ಮೌತ್ ಅರೌಂಡ್ ಬ್ಲ್ಯಾಕ್ ಆಗಿರುತ್ತಲ್ಲ, ಅದು ಲೈಟನ್ನು ಹಾಕೊತ ಬರುತ್ತೆ. ಡೇ ಬೈ ಡೇ ಇದನ್ನು ಅಪ್ಲೈ ಮಾಡ್ಕೊತ ಬರ್ರಿ, ಸೂಪರ್ ಆಗಿರುವಂಥ ಒಂದು ರಿಸಲ್ಟ್ ನೀವು ನೋಡಲಿಕ್ಕೆ ಸಿಗುತ್ತೆ. ನೀವು ಒಂದು ದಿನ, ಎರಡನೇ ದಿನ, ಮೂರನೇ ದಿನ ಸೂಪರು ಸೂಪರ್ ರೀ, ನಿಮ್ಮದು ಸ್ಕಿನ್ ಇಷ್ಟೊಂದು ಗ್ಲೋಯಿಂಗ್ ಆಗಿರುತ್ತೆ, ಇಷ್ಟೊಂದು ಬ್ರೈಟ್ನಿಂಗ್ ಆಗಿರುತ್ತೆ. ಸೆಲೆಬ್ರಿಟಿಕ್ಕಿಂತ ಇನ್ನೂ ಜಾಸ್ತಿನ ನಾವು ಚಂದ ಕಾಣಿಸ್ತೀವಿ ಅಂತ ಇಟ್ಕೊರಿ. ಯಾಕಂದರೆ ಅವರೆಲ್ಲ ಹೊರಗಡೆಯಿಂದ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿಕೊಂಡು ಅವ್ರ ಸ್ಕಿನ್ನನ್ನು ಆ ಥರ ಮಾಡ್ಕೊಂಡಿರ್ತಾರೆ. ಬಟ್ ನಾವು ಆಯುರ್ವೇದಕ್ಕಾಗಿ ನಾವು ನಮ್ಮ ಸ್ಕಿನ್ನನ್ನು ಸೂಪರಾಗಿ ಮನೆಯೊಳಗೆ ಆರಾಮಾಗಿ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ದಂಗೆ ಮಾಡ್ಕೊಳ್ಳೋನು ಅಂತ ಹೇಳಿ ನಾನಿಲ್ಲಿ ನಿಮಗೆ ಅಫೋರ್ಡೆಬಲ್ ಆಗಿರುವಂಥ ಕಡಿಮೆ ಖರ್ಚು ದಿ ವರ್ಲ್ಡ್ ಬೆಸ್ಟ್ ಸಿರಮ್, ಗ್ಲೋಯಿಂಗ್ ಸಿರಮ್ ಅಂತ ಹೇಳ್ಬೋದು. ಸೊ ನನ್ನ ವಿಡಿಯೋನ ಇವತ್ತಿಗೆ ಇಲ್ಲಿ ಮುಗಿಸ್ಲಿಕ್ಕತ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ, ಜೈ ಹಿಂದ್.